ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಮೊದಲ ಕಂತು ರಮೇಶ ಏಳು ಕಾಲೇಜಿಗೆ ಹೊತ್ತಾಗುತ್ತೆ ಏಳಪ್ಪ ಆಮೇಲೆ ಸುಮ್ಮನೆ ಅವಾಂತರ ಮಾಡ್ಕೊಂಡು ಓಡ್ ಹೋಗ್ತೀಯ ಒಂದು ಗಳಿಗೆ ಬೇಗ ನಿಧಾನವಾಗಿ ತಯಾರಿ ನಡೆಸು ರಮೇಶ ಶಾಂತ ರಮೇಶ ಮಲಗಿದ್ದ ಮಂಚದ ಹತ್ತಿರ ನಿಂತು ಅವನನ್ನು ಎಚ್ಚರಗೊಳಿಸುವ ಸಾಹಸದಲ್ಲಿದ್ದಳು ರಮೇಶ ಮೈ ತುಂಬ ಮುಸುಕೆಳೆದು ಮುಖವನ್ನು ಮುಚ್ಚಿಕೊಂಡು ಮಲಗಿದ್ದ ಅವನು ಹೊದೆದಿದ್ದ ಕಂದು ಬಣ್ಣದ ರಗ್ಗಿನಿಂದ ಆಚೆಗೆ ಒಂದೆರಡು ಗುಂಗುರುಗಳ ಗೊಂಚಲುಗಳು ಮಾತ್ರ ಕಾಣುತ್ತಿದ್ದವು ಶಾಂತಳ ಸಾಹಸ ಫಲಕಾರಿಯಾಗಲಿಲ್ಲ ನಾಲ್ಕು ವರ್ಷಗಳಿಂದ ಒಂದೇ ಸಮ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದೀಯಾ ಬೆಳಗಿನ ಹೊತ್ತಿ ಹೇಳೋದು ಇನ್ನೂ ಅಭ್ಯಾಸವಿಲ್ಲ ಅಂದರೆ ನಾಚಿಗ್ಗೇಡು ನೀನೇನು ಎಳೆ ಮಗುವೆ ದಿನ ಎಬ್ಸೋಕೆ ಸಾಕಪ್ಪ ಇನ್ಮೇಲೆ ನಾನಂತೂ ನಿನ್ನ ಎಬ್ಸೋದಿಲ್ಲ ತನ್ನ ಕೊನೆಯ ಮಾತು ಸುಳ್ಳೆಂಬುದು ಶಾಂತಳಿಗೆ ಚೆನ್ನಾಗಿ ಗೊತ್ತು ಹಾಗೆಯೇ ರಮೇಶನಿಗೂ ಸಹ ರಮೇಶ ಮೆಡಿಕಲ್ ಕಾಲೇಜನ್ನು ಸೇರಿದಾಗಿನಿಂದಲೂ ಶಾಂತ ಇದೇ ಮಾತನ್ನು ಪ್ರತಿದಿನವೂ ಹೇಳುತ್ತಲೇ ಬಂದಿದ್ದಳು ಆದರೂ ರಮೇಶನನ್ನು ಎಬ್ಬಿಸುವುದು ಮಾತ್ರ ಅವಳ ಪಾಲಿಗೆ ಸೇರಿದ ಕೆಲಸವೇ ಆಗಿತ್ತು ರಮೇಶನನ್ನು ಎಬ್ಬಿಸುವ ಕೆಲಸ ಶಾಂತಳಿಗೆ ಪ್ರಿಯವಾಗಿದ್ದಂತೆ ಆಕೆಯಿಂದ ಬೈಸಿಕೊಂಡು ಮೂದಲಿಸಿಕೊಂಡು ಏಳುವುದು ರಮೇಶನಿಗೂ ಅತ್ಯಂತ ಪ್ರಿಯವಾಗಿತ್ತು ರಮೇಶನಿಗೆ ಮೆಡಿಕಲ್ ಕಾಲೇಜು ಸೇರಿದ ಎರಡನೆಯ ವರ್ಷದಿಂದ ಆಸ್ಪತ್ರೆಯ ಡ್ಯೂಟಿ ಬೀಳತೊಡಗಿತ್ತು ರಮೇಶ ಮನೆಗೆ ಬಂದು ಹಾಂ ಶಾಂತ ನಾಳೆಯಿಂದ ನನ್ನ ಎಬ್ಸೋ ಕೆಲಸ ನಿಮಗೆ ಸೇರಿದ್ದು ಎಂದು ಅತ್ತಿಗೆಗೆ ಆ ಜವಾಬ್ದಾರಿಯನ್ನು ಹೊರೆಸಿ ನಿಶ್ಚಿಂತನಾಗಿದ್ದ ಅಂದಿನಿಂದ ಇಂದಿನವರೆಗೆ ಶಾಂತ ಬೇಸರವಿಲ್ಲದೆ ಪ್ರತಿನಿತ್ಯವೂ ರಮೇಶನನ್ನು ಎಚ್ಚರಿಸುತ್ತಿದ್ದಳು ಹಾಂ ಆರು ಗಂಟೆಗೆ ಎಬ್ಬಿಸಬೇಡಿ ಆರು ಕಾಲಿಗೆ ಸರಿಯಾಗಿ ಎಬ್ಬಿಸಿ ಸಾಕು ಆಮೇಲೆ ಆರು ಗಂಟೆಗೆ ಎಬ್ಸಿ ನನ್ನಿದ್ದೇನೆಲ್ಲ ಹಾಳು ಮಾಡಿಬಿಡಬೇಡಿ ಎಂದು ರಮೇಶ ಅತ್ತಿಗೆಗೆ ಕಟ್ಟಪ್ಪಣೆ ಮಾಡಿದ್ದ ಆರು ಗಂಟೆ ಹೊಡೆಯುತ್ತಲೇ ಶಾಂತ ರಮೇಶನ ರೂಮಿನ ಬಾಗಿಲಿನಲ್ಲಿ ಒಂದು ಗಳಿಗೆ ನಿಂತು ಪರದೆಯನ್ನು ಕೊಂಚ ಓರೆ ಮಾಡಿ ಪಾಪ ಮಲಗಿದಾನೆ ಇನ್ನೊಂದು ಗಳಿಗೆ ಮಲಗಿರಲಿ ಎಂದುಕೊಂಡು ಹಾಗೆಯೇ ಹಿಂದಕ್ಕೆ ಹೋಗುತ್ತಿದ್ದಳು ಆರು ಗಂಟೆಯಾದ ಐದು ನಿಮಿಷಕ್ಕೆ ಮತ್ತೊಮ್ಮೆ ರಮೇಶನ ರೂಮಿನೊಳಗೆ ಬಂದು ಶಾಂತ ಕಿಟಕಿಯ ಬಾಗಿಲನ್ನು ದೊಡ್ಡದಾಗಿ ತೆಗೆದು ಬಾಗಿಲು ಸದ್ದು ಮಾಡಿ ಒಮ್ಮೆ ಮೃದುವಾಗಿ ತನಗೇ ಕೇಳಿಸದಷ್ಟು ಮೆಲ್ಲಗೆ ರಮೇಶ್ ಎಂದು ಕೂಗಿ ಹೊರಗೆ ಹೋಗುತ್ತಿದ್ದಳು ಆರು ಗಂಟೆಯಾದ ಹತ್ತು ನಿಮಿಷಕ್ಕೆ ಮತ್ತೊಮ್ಮೆ ರೂಮಿಗೆ ಬಂದು ಆಗ ನಿಜವಾಗಿಯೂ ರಮೇಶನನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದಳು ಎಷ್ಟೋ ಬಾರಿ ಎಚ್ಚರವಾಗಿದ್ದರೂ ಅತ್ತಿಗೆಯನ್ನು ಆಟವಾಡಿಸುವ ಆಸೆಯಿಂದ ರಮೇಶ ಸುಳ್ಳು ನಿದ್ದೆ ನಟಿಸಿ ಮಲಗಿದ್ದುದೂ ಉಂಟು ಶಾಂತಳ ಕೈಬಳೆಗಳ ಸದ್ದಿಗೆ ಅವನಿಗೆ ಎಚ್ಚರವಾಗುತ್ತಿದ್ದರೂ ಅತ್ತಿಗೆಯ ಮೂದಲಿಕೆ ಬೇಡಿಕೆ ಇವುಗಳನ್ನು ಕೇಳುವ ಸಲುವಾಗಿ ರಮೇಶ ಆರೂ ಕಾಲಿನವರೆಗೆ ಮಿಸು ಕಾಡದೆ ಮಲಗಿರುತ್ತಿದ್ದ ಎಂದಿನಂತೆ ರಮೇಶ ಈ ದಿನವೂ ಮಿಸು ಕಾಡದೆ ತನ್ನ ಸುಳ್ಳು ನಿದ್ದೆಗೆ ನಗುವುಕ್ಕಿ ಬರುತ್ತಿತ್ತು ರಮೇಶನಿಗೆ ಇನ್ಮೇಲೆ ಖಂಡಿತ ಎಬ್ಸೋಲ್ಲ ನಾನು ಇಷ್ಟೊಂದು ಸೋಮಾರಿಯಾಗಿರುವವನು ಮೆಡಿಕಲ್ ಕಾಲೇಜಿಗೆ ಯಾಕೆ ಸೇರಿಕೊಳ್ಬೇಕಾಗಿತ್ತು ನೀನೇನೋ ನಿರಾತಂಕವಾಗಿದ್ದೀಯ ಇನ್ನು ನೀನು ಫೇಲ್ ಆದರೆ ಎಲ್ಲರೂ ಸೇರಿ ನನ್ನ ಮೇಲ್ಗೂಬೆ ಕೂರಿಸ್ತೀರಿ ಇನ್ಮೇಲೆ ನನಗೂ ನಿನ್ನ ಮೆಡಿಕಲ್ ಕಾಲೇಜಿಗೂ ಏನೇನೂ ಸಂಬಂಧ ಇಲ್ಲ ಇನ್ನು ನೀನುಂಟು ನಿನ್ನ ಅಮ್ಮ ಅಣ್ಣ ಅಪ್ಪ ಉಂಟು ಅವ್ರು ಯಾರಿಗೂ ಇಲ್ಲಿ ಜವಾಬ್ದಾರಿ ಕಟ್ಕೊಂಡು ಆಳೋಕೆ ನನಗೇನು ಹಣೆ ಬರವೆ ಮೊದಲಿನ ಹಾಗೆ ಚಿಕ್ಕ ಹುಡುಗನಾದರೂ ಆಗಿದ್ದಿದ್ರೆ ಅಲುಗಿಸಿ ತಿವಿದಾದರೂ ಎಬ್ಬಿಸ್ಬೋದಿತ್ತು ಈಗ ನನ್ನ ಎರಡರಷ್ಟು ಎತ್ತರ ಬೆಳೆದು ನಿಂತಿದೆಯಾ ಶಾಂತಳ ವಾಕ್ ಪ್ರವಾಹ ಹರಿಯುತ್ತಲೇ ಇತ್ತು ಅಷ್ಟರಲ್ಲಿ ಮಂಚದ ಮೇಲಿದ್ದ ಮೂಟೆ ಹೊರಡಾಡಿದ್ದುದನ್ನು ನೋಡಿ ಶಾಂತ ಸುಮ್ಮನಾದಳು ಸದ್ಯ ಏಳಪ್ಪ ಮಾರಾಯ ನೀನು ಮೆಡಿಕಲ್ ಪಾಸ್ ಮಾಡಿದ್ರೆ ನನ್ನ ಹೆಗಲ ಮೇಲಿರೋ ಹೊರೆ ಇಳಿಸಿದ ಹಾಗಾಗುತ್ತೆ ನನ್ನ ಈ ಜವಾಬ್ದಾರಿ ತಪ್ಪಿದ್ದಿನ ಹನುಮಂತ್ ರಾಯನಿಗೆ ತೆಂಗಿನಕಾಯಿ ಒಡಿಸ್ತೀನಿ ಅಂತ ಹರಕೆ ಮಾಡಿಟ್ಕೊಂಡಿದ್ದೀನಿ ಯಾವ ಹನುಮಂತರಾಯ ಎನ್ನುತ್ತಾ ರಮೇಶ ಹಾಸಿಗೆಯ ಮೇಲೆ ಕುಳಿತು ಮತ್ತೆ ಕೇಳಿದ ಯಾವ ಹನುಮಂತರಾಯ ರಾಮರಾಯರ ಮಗ ಹನುಮಂತು ಮಗನಲ್ಲ ಸೇವಕ ಹನುಮಂತ ಶಾಂತ ರಮೇಶನ ಮಾತಿನಲ್ಲಿ ಕೊಂಚ ತಿದ್ದುಪಡಿಯನ್ನು ತಂದಳು ಇನ್ನೂ ಆರು ಗಂಟೆ ಸಹ ಹೊಡೆದಿಲ್ಲ ಆಗಲೇ ನನಗೆ ಎಬ್ಬಿಸ್ಬಿಟ್ರಿ ಎನ್ನುತ್ತಾ ರಮೇಶ ಗೋಡೆಯ ಮೇಲಿದ್ದ ಗಡಿಯಾರದ ಕಡೆ ಕಣ್ಣು ಹೊರಳಿಸಿದ ನೋಡಪ್ಪ ಸರಿಯಾಗಿ ಕಣ್ಬಿಟ್ಟು ನೋಡು ದೇವರು ನಿನಗೆ ದೊಡ್ಡದಾಗಿರೋ ಕಣ್ಣು ಕೊಟ್ಟಿದ್ದಾನೆ ಅದರ ಉಪಯೋಗ ಚೆನ್ನಾಗಿ ಮಾಡ್ಕೊ ಎಂದಳು ಶಾಂತ ರಾತ್ರಿ ಬೇಗ ಮಲಕೊಳ್ಳೋಣ ಅಂತ ಗಡಿಯಾರದ ಮುಳ್ಳನ್ನು ಇಪ್ಪತ್ತು ನಿಮಿಷ ಮುಂದೆ ತಳ್ಳಿದ್ದೀನಿ ಹ್ಞೂ ನಿನ್ನ ಗಡಿಯಾರ ನೋಡಿಕೊಂಡು ನಾನು ನೀನು ಎಬ್ಬಿಸೋಲ್ಲ ನಿನ್ನ ಕಳ್ಳಾಟ ಇಲ್ಲ ನನಗೆ ಗೊತ್ತು ನನ್ನ ಗಡಿಯಾರ ಬೇರೆ ಹ್ಞೂ ನಿಮಗೆ ಯಾವ ಗಡಿಯಾರ ಇದೆ ಸೂರ್ಯನಿಗಿಂತಲೂ ಬೇರೆ ಗಡಿಯಾರ ಬೇಕೇ ಈ ಪ್ರಪಂಚದಲ್ಲಿರೋ ಗಡಿಯಾರ ಎಲ್ಲ ಕೆಟ್ಟು ಹೋದರೂ ನಾನು ಸರಿಯಾದ ಸಮಯ ಹೇಳಬಲ್ಲೆ ನಿಮ್ಮಣ್ಣ ನನಗೆ ಗಡಿಯಾರ ತೆಗೆದುಕೊಡದೆ ಇದ್ದ ಮಾತ್ರಕ್ಕೆ ನನಗೆ ಹೊತ್ತು ಗೊತ್ತಾಗೋದಿಲ್ಲ ಅಂದ್ಕೊಂಡಿದೆಯಾ ನಮ್ಮಣ್ಣನ ಸುದ್ದಿ ಈಗ ಯಾಕೆ ಶಾಂತ ನೀವು ಸುಮ್ಮನೆ ಪಾಪ ಅವನನ್ನು ಅನ್ನಬೇಡಿ ಅವನ ಖಜಾನೆ ಕೀಲಿ ಯಾರ ಹತ್ತಿರ ಇದೆ ಅಂತ ನನಗೆ ಗೊತ್ತು ಕೀಲಿ ನನ್ನ ಹತ್ರ ಇದ್ದರೆ ಬಂತು ಭಾಗ್ಯ ಈ ತಿಂಗಳು ಪ್ಯಾಂಟು ಮುಂದಿನ ತಿಂಗಳು ಕೋಟು ಅದರ ಮುಂದಿನ ತಿಂಗಳು ಬ್ಯಾಟು ಹೀಗೆ ಪ್ರತಿ ತಿಂಗಳು ಒಂದೊಂದು ಕೇಳ್ತಾನೆ ಇದ್ದರೆ ನಾನು ಗಡಿಯಾರ ತಗೊಂಡು ಹಾಗೆ ಇದೆ ಮಣ್ಣು ಈ ತಿಂಗಳು ನಿಮಗೆ ಕೊಟ್ಟಿಲ್ಲ ಬದಲು ನಾನು ಗಡಿಯಾರ ತಗೋತೀನಿ ಎಂದು ನೀವು ಹೇಳೋತಾನೆ ಹಾಗೆ ಹೇಳಿದ್ರೆ ಅವನೇನು ನಿಮ್ಮಂದು ಹೊಡೆಯೋದಿಲ್ವಲ್ಲ ಹ್ಞೂ ಅದೊಂದು ಬಾಕಿ ಇದೆ ನನಗೆ ಏಳು ಹೊತ್ತಾಯಿತು ಕಾಫಿ ಆರು ಹೋಗುತ್ತೆ ಪುನಃ ಬಿಸಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹ್ಞೂ ನೀನು ಬ್ರೆಡ್ ತೊಗೋತೀಯೋ ಬಿಸ್ಕತ್ ತಿಂತೀಯೋ ಹ್ಞೂ ಎರಡೂ ಇರಲಿ ಜೊತೆಗೆ ಬೆಣ್ಣೆ ಬೇಕು ನಿಮ್ಮಮ್ಮ ನನ್ನ ಬೈತಾರೆ ತಂದಿಟ್ಟು ಬೆಣ್ಣೆಯನ್ನೆಲ್ಲ ಎರಡೇ ದಿನಕ್ಕೆ ಮುಗಿಸ್ಬಿಡ್ತೀರಿ ಅಂತ ನಿಮ್ಮಮ್ಮನಿಗೆ ಬೆಣ್ಣೆ ಹಚ್ಚಿ ಬೆಣ್ಣೆ ತಗೋ ನೀವು ಕೊಡ್ತೀರೋ ಇಲ್ವೋ ಎನ್ನುತ್ತಾ ರಮೇಶ ಮಂಚದಿಂದ ಇಳಿದು ಎದ್ದು ನಿಂತು ಮೈ ಮುರಿದ ಹ್ಞೂ ಸರಿ ಬೇಗ ಬಾ ಎನ್ನುತ್ತಾ ಶಾಂತ ಹೊರಗೆ ಹೋದಳು ರಮೇಶ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಕಾಲೇಜಿಗೆ ಹೊರಡಲು ಸಿದ್ಧನಾಗಿ ಅಡಿಗೆ ಮನೆಯ ಬಾಗಿಲಿನಲ್ಲಿ ನಿಂತ ರಮೇಶನ ಬೂಟಿನ ಸದ್ದು ಕೇಳಿ ಶಾಂತ ಹಿಂದಿರುಗಿದಳು ಗಾಜಿನ ತಟ್ಟೆಯೊಂದರಲ್ಲಿ ಬ್ರೆಡ್ಡು ಬಿಸ್ಕತ್ತು ಬೆಣ್ಣೆ ಇರಿಸಿ ರಮೇಶನ ಬಳಿಗೆ ತೆಗೆದುಕೊಂಡು ಬಂದಳು ಕುಳಿತುಕೊಂಡು ತಿನ್ನಪ್ಪಾ ಎಂದಳು ಶಾಂತ ಆಗೋದಿಲ್ಲ ಹೊತ್ತಾಗೋಯ್ತು ಸುಮ್ಮನೆ ನನ್ನ ಆಕ್ಷೇಪಣೆ ಮಾಡ್ತೀಯಾ ಬೆಳಿಗ್ಗೆ ಎಷ್ಟು ಹೊತ್ತಿನಿಂದ ನೀನು ಎಬ್ಬಿಸ್ತಿದ್ದೀನಿ ಈಗ ಹೊತ್ತಾಗಿ ಹೋಯ್ತು ಅಂತ ರಾಗ ಎಳಿತಿದೀಯಾ ನಿಂತ್ಕೊಂಡು ತಿನ್ನೋದು ಒಳ್ಳೇದಲ್ಲ ಕಣೋ ಹಾಗೆಂದು ಯಾವ ಪುಸ್ತಕದಲ್ಲೂ ನಾನು ಓದಿಲ್ಲ ಅದಕ್ಕೆ ಪುಸ್ತಕ ಓದಬೇಕೆ ನಾನು ಕೇಳು ಹೇಳ್ತೀನಿ ನಿಂತ್ಕೊಂಡು ಆ ತಿನ್ನೋದು ಮೈಗೆ ಒಳ್ಳೆಯದಲ್ಲ ಹೆಂಗಸ್ರೋ ಇಷ್ಟೊಂದು ಮಾತಾಡೋದು ಒಳ್ಳೆಯದಲ್ಲ ಎನ್ನುತ್ತಾ ರಮೇಶ ಕಾಫಿಯನ್ನು ಪೂರ್ತಿ ಬಾಯಿಗೆ ಬಗ್ಗಿಸಿಕೊಂಡು ಆತುರದಿಂದ ಹೊರಗೋಡಿದ ನಿಮಿಷಾರ್ಧದಲ್ಲಿ ಅವನ ಸೈಕಲ್ ರಸ್ತೆಯ ತಿರುವಿನಲ್ಲಿ ಮರೆಯಾಯಿತು ಅವನು ಮತ್ತೊಂದು ಕ್ಷಣ ಅಲ್ಲಿಯೇ ನಿಂತಿದ್ದು ಶಾಂತಳ ಮುಖ ನೋಡಿದ್ದರೆ ತಾನೆಷ್ಟು ದುಡುಕಿ ಮಾತನಾಡಿದೆ ಎಂಬುದರ ಅರಿವಾಗುತ್ತಿತ್ತು ಸುಮಾರು ಹನ್ನೆರಡು ವರ್ಷಗಳಿಂದಲೂ ರಮೇಶನ ಪರಿಚಯವಿದ್ದರೂ ಅವನ ದುಡುಕು ಮಾತಿನಿಂದಾಗಿ ಶಾಂತ ಕೆಲವು ಬಾರಿ ಖಿನ್ನಳಾಗುತ್ತಿದ್ದಳು ರಮೇಶನ ಹೃದಯದಲ್ಲಿ ಕಿಲುಬಿಲ್ಲ ಎಂಬ ಸಂಗತಿ ಅವಳಿಗೆ ತಿಳಿದಿತ್ತು ಆದರೂ ನಾಲಿಗೆ ಕೊಂಚ ಒರಟಾದುದರಿಂದ ಅದರ ಪೆಟ್ಟನ್ನು ತಡೆದುಕೊಳ್ಳುವುದು ಸೂಕ್ಷ್ಮಮತೆಯಾದ ಶಾಂತಳಿಗೆ ಕಷ್ಟವಾಗುತ್ತಿತ್ತು ಮಾತಿನ ಕಹಿಯನ್ನು ಶಾಂತಳ ಮೇಲೆ ರೆಚ್ಚಿ ರಮೇಶ ಹೊರಟು ಹೋದ ಇನ್ನು ಅವನು ಸಂಜೆ ಐದು ಗಂಟೆಗೆ ಮುಂಚೆ ಬರುತ್ತಿರಲಿಲ್ಲ ಸಂಜೆ ಬಂದರೂ ಮನೆಯಲ್ಲೆಲ್ಲ ಗದ್ದಲವೆಬ್ಬಿಸಿ ಕಾಫಿ ತಿಂಡಿ ಮುಗಿಸಿ ಗೆಳೆಯರ ಹಿಂಡನ್ನು ಕಟ್ಟಿಕೊಂಡು ಅಲೆದಾಡಲು ಹೊರಡುತ್ತಿದ್ದ ಅವನು ಪುನಃ ಮನೆ ಸೇರುತ್ತಿದ್ದುದು ರಾತ್ರಿ ಎಂಟು ಗಂಟೆಯ ಮೇಲೆ ರಾತ್ರಿ ಊಟ ಮಾಡುವಾಗ ಮತ್ತೆ ಶಾಂತ ರಮೇಶನ ಮಾತುಕತೆ ಜಗಳ ಮೊದಲಾಗುತ್ತಿತ್ತು ರಮೇಶ ಹೊರಟು ಹೋದ ಬಹಳ ಹೊತ್ತಿನ ಮೇಲೂ ಶಾಂತ ನಿಂತಲ್ಲಿಯೇ ನಿಂತಿದ್ದಳು ನಿಜ ರಮೇಶನ ಮಾತು ನಿಜ ಈಚೆಗೆ ಮಾತನಾಡುವುದು ಬಹಳ ಜಾಸ್ತಿಯಾಗಿದೆ ಹಳ್ಳಿಯಿಂದ ಬಂದ ಹುಡುಗಿ ತಾನು ಅಷ್ಟೇನೂ ವಿದ್ಯೆ ಇಲ್ಲದವಳು ತಾನು ಮೆಡಿಕಲ್ ಕಾಲೇಜ್ನಲ್ಲಿ ಓದುತ್ತಿರುವ ರಮೇಶನೊಡನೆ ಅಷ್ಟೊಂದು ಮಾತಿಗೆ ಹೋಗುವುದು ತಪ್ಪು ಇಲ್ಲಿಗಾಯಿತು ದೇವರೇ ಇನ್ನು ಮೇಲೆ ರಮೇಶನೊಡನೆ ಹೆಚ್ಚಿಗೆ ಮಾತನಾಡಲು ಹೋಗುವುದಿಲ್ಲ ಎಂದು ಶಾಂತ ನಿಶ್ಚಯಿಸಿದಳು ಪಾತ್ರೆಗಳನ್ನು ಹುಳಿ ಹಾಕಿಕೊಂಡು ಒಳಗೆ ಬರುತ್ತಿದ್ದ ಸುಶೀಲಮ್ಮ ಸೊಸೆ ಕಲ್ಲು ಬೊಂಬೆಯಂತೆ ನಿಂತಿರುವುದನ್ನು ನೋಡಿ ಶಾಂತ ಮಡಿಗೆ ಹೊತ್ತಾಗಲಿಲ್ವೇ ಆಮೇಲೆ ರಾಮಣ್ಣನಿಗೆ ಆಫೀಸಿಗೆ ಹೊತ್ತಾಗುತ್ತೆ ಎಂದರು ಶಾಂತ ಈಗ ಪೂರ್ತಿ ಎಚ್ಚರಗೊಂಡಳು ಆ ಈಗ ಹೋಗ್ತೀನಮ್ಮ ಎಂದಳು ಶಾಂತ ಮುಖ ಯಾಕೆ ಸಪ್ಪಗಿದೆ ಹುಷಾರಾಗಿದೆಯೋ ಇಲ್ಲವೋ ಹಾಂ ಹುಷಾರಾಗಿದ್ದೀನಿ ರಮೇಶ ಏನಾದರೂ ಅಂದನೇ ಚಿಕ್ಕ ಮಗನ ಹಾಗೂ ಹಿರಿ ಸೊಸೆಯ ಸ್ವಭಾವ ತಿಳಿಯದವರೇ ಸುಶೀಲಮ್ಮ ರಮೇಶನ ದುಡುಕು ಮಾತನ್ನು ಹೆಜ್ಜೆ ಹೆಜ್ಜೆಗೂ ಖಂಡಿಸಿ ಅವನನ್ನು ಸುಧಾರಿಸಲು ಪ್ರಯತ್ನಿಸಿ ವಿಫಲರಾಗಿದ್ದರು ಸುಶೀಲಮ್ಮ ಶಾಂತಳ ಸೂಕ್ಷ್ಮ ಸ್ವಭಾವದ ಪರಿಚಯವೂ ಆಕೆಗಿತ್ತು ಅತ್ತೆಯ ಪ್ರಶ್ನೆಗೆ ಶಾಂತ ಇಲ್ಲ ಎಂದಳು ಅವನ ಜೊತೆ ಮಾತಿಗೆ ಹೋಗ್ಬೇಡ ಅಂತ ನಾನು ನಿನಗೆಷ್ಟೋ ಸಲ ಹೇಳಿದೀನಿ ಆದರೂ ನೀನು ಕೇಳೋದಿಲ್ಲ ಅವನಂತೂ ಸರಿಯೇ ಕತ್ತೆ ಒದ್ದ ಹಾಗೆ ಮಾತಾಡ್ತಾನೆ ನೀನು ಮುಖ ಪೆಚ್ಚ ಮಾಡ್ಕೊಳ್ತೀಯ ಒಂದು ಗಳಿಗೆಯ ಹಿಂದೆ ರಮೇಶನ ಒರಟುತನಕ್ಕಾಗಿ ಅವನ ಮೇಲೆ ಸಿಟ್ಟುಗೊಂಡಿದ್ದ ಶಾಂತ ಈಗ ಅವನನ್ನು ವಹಿಸಿ ಮಾತನಾಡಿದಳು ಏ ಪಾಪಾ ಅದೇನೂ ಅನ್ನಲಿಲ್ಲ ಕಾಲೇಜಿಗೆ ಹೊತ್ತಾಯಿತು ಅಂತ ಸರಿಯಾಗಿ ತಿಂಡಿಯೋ ತಿಂದೇ ಹೋಯ್ತು ಅವನು ತಿಂಡಿ ಸರಿಯಾಗಿ ತಿಂದಿದ್ರೆ ನೀ ಸುಮ್ಮನೆ ಬಿಡ್ತೀಯಾ ಎನ್ನುತ್ತಾ ಸುಶೀಲಮ್ಮ ಅಡಿಗೆ ಮನೆಯೊಳಗೆ ಹೋದರು ಶಾಂತ ಮಡಿಯುಟ್ಟು ಅಡಿಗೆ ಮಾಡಲು ಹೊರಟಳು ಬೆರಳುಗಳು ಹುರುಳಿಕಾಯಿಯ ನಾರು ಬಿಡಿಸುತ್ತಿದ್ದರೂ ಮನಸ್ಸು ರಮೇಶನ ಮಾತನ್ನೇ ಮೆಲುಕು ಹಾಕುತ್ತಿತ್ತು ಅವನ ಮಾತು ನಿಜ ಸ್ವಭಾವತಃ ಮಿತಭಾಷಿ ನಾನು ಒಂದು ಗುಂಪಿನಲ್ಲಿ ಗೆಳತಿಯರ ಸಮೂಹದಲ್ಲಿ ತಾನು ಹೆಚ್ಚು ಮಾತನಾಡುತ್ತಿರಲಿಲ್ಲ ರಮೇಶನ ಎದುರಿಗೆ ತಾನು ಅತಿ ಮಾತನಾಡುತ್ತಿದ್ದುದುಂಟು ಇನ್ನು ಮೇಲೆ ಅವನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟು ತಾನು ಸುಮ್ಮನಿದ್ದು ಬಿಡಬೇಕು ತಾನಾಗಿಯೇ ಎಂದಿಗೂ ಅವನನ್ನು ಮಾತನಾಡಿಸಿಕೊಂಡು ಹೋಗಬಾರದು ಶಾಂತಾ ಬೇಳೆ ತಳ ಹತ್ತಿರಬೇಕು ಸೀದ್ ವಾಸನೆ ಬರ್ತಿದೆ ನೋಡು ಎಂದು ಸುಶೀಲಮ್ಮ ಸೊಸೆಯನ್ನು ಎಚ್ಚರಿಸಿದರು ಶಾಂತ ಎಚ್ಚರಗೊಂಡು ಬೇಳೆಯೊಳಗೆ ತರಕಾರಿಯನ್ನು ಹಾಕಿದಳು ಎಂತಹ ದುರ್ಬಲ ವ್ಯಕ್ತಿ ನಾನು ರಮೇಶನ ಒಂದು ಸಣ್ಣ ಮಾತಿಗೆ ತನ್ನ ಮನಸ್ಸಿನ ಶಾಂತಿ ಇಷ್ಟೊಂದು ಕದಡಬೇಕೆ ಮತ್ತೊಬ್ಬ ವ್ಯಕ್ತಿಯ ಮಾತಿನ ಮೇಲೆ ತನ್ನ ಜೀವನ ನಿಲ್ಲಬೇಕೆ ಎಂತಹ ದುರ್ಬಲ ಮನಸ್ಸು ಶಾಂತ ಒಲೆ ಉರಿಯೆಲ್ಲ ಈಚೆಗೆ ಬಂದಿದೆ ಸ್ವಲ್ಪ ಕೊಳ್ಳಿ ಒಲೆಯೊಳಗೆ ನೂಕಬಾರ್ದೆ ಮತ್ತೆ ಸುಶೀಲಮ್ಮ ಕೂಗಿದರು ರಾಮಣ್ಣ ಊಟಕ್ಕೆ ಬರುವ ವೇಳೆಗೆ ಶಾಂತ ಅಡಿಗೆಯನ್ನು ಪೂರೈಸಿದ್ದಳು ಹತ್ತು ಗಂಟೆಯ ವೇಳೆಗೆ ರಮೇಶನಿಗೆ ಊಟ ತೆಗೆದುಕೊಂಡು ಹೋಗುವ ಹುಡುಗ ಬಂದು ಹೊರಗೆ ಸೈಕಲ್ ಸದ್ದು ಮಾಡಿದ ಶಾಂತ ಟಿಫಿನ್ ಕ್ಯಾರಿಯರನ್ನು ತೆಗೆದುಕೊಂಡು ಹೋಗಿ ಹುಡುಗನ ಕೈಗಿತ್ತಳು ಹುಡುಗನ ಸೈಕಲ್ಲಿನ ಹ್ಯಾಂಡಲಿನ ತುಂಬ ವಿಧ ವಿಧವಾದ ಟಿಫಿನ್ ಕ್ಯಾರಿಯರುಗಳು ನೇತಾಡುತ್ತಿದ್ದವು ಇವಿಷ್ಟನ್ನು ಇವನು ಹೇಗೆ ಬೀಳಿಸದೆ ತಗೊಂಡು ಹೋಗ್ತಾನೆ ಎನ್ನುವುದೇ ಶಾಂತಳಿಗೆ ಅರ್ಥವಾಗಿರಲಿಲ್ಲ ಕಾದಂಬರಿ ವಿಹಾರ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಬಾನುಲಿ ಓದಿನ ಮೊದಲ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ತ್ರಿವೇಣಿಯವರ ತಾವರೆಯ ಕೊಳ ಕಾದಂಬರಿಯ ಎರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಎಫ್ಎಂ ನೂರು ಪಾಯಿಂಟ್ ಆರು ಮೆಗಾಹರ್ಟ್ಸ್ ನ್ಯೂಸ್ ಆನ್ ಏರ್ ಆಪ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಕೇಳಬಹುದು